तो जन्मज्ञस्य श्रुतिसंयमानैक विषयात् तन्त्रस्तन्त्रज्ञो गुरुरपि गुरुर्यश्च जगतां विमूढायत्तत्त्वं प्रकटमिह वेत्तुं सुमनसो मुकुन्दं ध्यायामापहत कुहकं तं स्वमहसा सर्वविघ्नः प्रशमनं सर्वसिद्धिकरं वरं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुकाभितः गुरुश्च मध्वनामा मे वरदोऽस्तु निरन्तरं वाणिते करवण्यं वचरणो सर्वदा मद्वाक्यसरणी भूयात् श्रीमदाचार्यभावकात् समाश्रयेद् गुरुं भक्त्या महाविश्वासपूर्वकं निक्षेपे सर्वभारांश्च गुरो श्रीपादपङ्कजे. ಹರಿದಾಸವಾಣಿಯಲ್ಲಿ ಬಹಳಷ್ಟು ವಿಷಯಗಳನ್ನ ಭೋಜನಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೇ ತಿಳಿದಿಕ್ಕೆ ಪ್ರಯತ್ನವನ್ನ ಮಾಡಿದ್ದೀವಿ. ಅನ್ನಸ್ಯ ಕ್ಷುದಿತಂ ಪಾತ್ರಂ ಅಂತ ಹೇಳದ ಹಾಗೆ ಹಸಿದಂತಹ ಯಾವುದೇ ವ್ಯಕ್ತಿ ಆಗಿರಬಹುದು, ಅವನಿಗೆ ಅನ್ನವನ್ನ ಹಾಕಿ ನಾವು ಊಟವನ್ನ ಮಾಡಬೇಕು. ಭೃತ್ಯಾರ್ತಿ ಪುರಸ್ಸರಃ ಗುಂಜೀತಾ ಅಂದ್ರೆ ಮನೆಯಲ್ಲಿ ಆಚಾರ್ಯರು ಕೊಟ್ಟಿರುವಂತಹ ಸಂದೇಶ ಇದು. ಭೃತ್ಯ ಸಂಬಳವನ್ನ ಸ್ವೀಕಾರ ಮಾಡಿ ಮನೆಯಲ್ಲಿ ದುಡಿಯುವಂತಹ ವ್ಯಕ್ತಿಯಾಗಿರಬಹುದು ಅಥವಾ ಶಿಷ್ಯರಾಗಿರಬಹುದು, ಅವರೆಲ್ಲರಿಗೂ ಭೋಜನವನ್ನ ಹಾಕಿಸಿ ಅವಶ್ಯವಾಗಿ ತಾನು ಊಟವನ್ನು ಮಾಡಬೇಕಪ್ಪ. ಊಟ ಮಾಡುವಂತಹ ಸಂದರ್ಭದಲ್ಲಿ ಸಿಟ್ಟನ್ನ ಮಾಡಬಾರದು, ಅಸಂತೋಷ ಇರಬಾರದು, ಸಂತೋಷದಿಂದ. ಎಷ್ಟೆಲ್ಲಾ ನಿಯಮಗಳನ್ನು ಹೇಳಿದ್ದಾರೆ ನೋಡಿ, ಊಟ ಮಾಡುವ ಸಂದರ್ಭದಲ್ಲಿ ಸಂತೋಷದಿಂದ ಊಟ ಮಾಡಬೇಕು, ಮಾತನಾಡ್ತಾ ಊಟ ಮಾಡಬಾರದು, ಮೌನವಾಗಿ ಭೋಜನವನ್ನ ಮಾಡಬೇಕು ಅಂತ ಹೇಳ್ತಾರೆ. ನಾವು ಇತಿಹಾಸದಲ್ಲಿ ಕಾಣ್ತೀವಿ, ಮಹಾ ದುರಂತ ಪರಾಕ್ರಮಿ ಅಂತ ಅನಿಸ್ಕೊಂಡಿರುವಂತಹ ಹಿಟ್ಲರ್ ಭಾರಿ ಕುಖ್ಯಾತನಾದಂಥವನು ಊಟ ಮಾಡೋ ಸಂದರ್ಭದಲ್ಲಿ ಅವನ ಮುಂದೆ ಒಂದು ಪ್ರಾಣಿಯನ್ನ ಬಲಿ ಕೊಡಬೇಕಾಗಿತ್ತಂತ. ಖೈದಿಗಳನ್ನ ಹೊಡೆದು ಚುಚ್ಚಿ ಅವರಿಗೆ ಹಿಂಸೆಯನ್ನ ಮಾಡಬೇಕಾಗಿತ್ತಂತೆ. ವಿಕೃತ ಹಿಂಸೆಯನ್ನ ನೋಡ್ತಾ ಅವನು ಊಟವನ್ನ ಮಾಡ್ತಾ ಇದ್ದ. ಕ್ರೌರ್ಯದ ಅಪರಾವತಾರ ಅಂತ ಅಂದ್ಕೊಳ್ಬೇಕು, ಆ ರೀತಿ ಇದ್ದಂಥವನು ಆ ವ್ಯಕ್ತಿ. ಆದ್ದರಿಂದ ಊಟ ಮಾಡೋ ಸಂದರ್ಭದಲ್ಲಿ ದೃಶ್ಯ ಅದು ಒಳ್ಳೆಯದಾಗಿರಬೇಕು, ಶುದ್ಧವಾದ ಅನ್ನವನ್ನ ಶುದ್ಧವಾದ ಮನಸ್ಸಿನಿಂದ ಭೋಜನವನ್ನ ಮಾಡಬೇಕು. ದೂರದರ್ಶನ ಮೊಬೈಲ್ನಿಂದ ದೂರಗಿದ್ದು ಭೋಜನವನ್ನ ಮಾಡಬೇಕು, ಬಾ ಅದು ಆರೋಗ್ಯಯುತವಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಇನ್ನು ಊಟ ಮಾಡೋ ಸಂದರ್ಭದಲ್ಲಿ ಶಾಸ್ತ್ರದಲ್ಲಿ ಹೇಳಿದ ಹಾಗೆ ನಾನು ನಿನ್ನೆ ಹೇಳಿದ್ದೀನಿ, ಒಂದು ಕಡೆ ಕೂತು ಭೋಜನವನ್ನ ಮಾಡಬೇಕು. ಮಾಡೋ ಸಂದರ್ಭದಲ್ಲಿ ಅಂದ್ರೆ ಊಟ ಮಾಡೋ ಸಂದರ್ಭದಲ್ಲಿ ಪ್ರಾರಂಭದಿಂದ ಮುಗಿಯೋವರೆಗೂ ಒಂದೇ ಕಡೆ ಕೂತಿರಬೇಕು, ಅತ್ತಿತ್ತ ಓಡಾಡತಾ ಊಟವನ್ನ ಮಾಡಬಾರದು. ಅದು ಯಜ್ಞ ಅನ್ನುವಂತಹ ಪ್ರಾಣಾಗ್ನಿ ಹೋತ್ರ ಅನ್ನುವಂತಹ ಯಜ್ಞಕ್ಕೆ ಅದು ವಿಘ್ನವಾಗಿರುವಂಥದ್ದು. ಯಾವುದೇ ಕಾರಣಕ್ಕೂ ಎಡಗೈಯನ್ನ ಬಳಸಬಾರದು. ಭೋಜನದ ಕೊನೆಯ ಭಾಗದಲ್ಲಿ ಮಜ್ಜಿಗೆಯನ್ನ ಸ್ವೀಕಾರ ಮಾಡಬೇಕಂತ ತಕ್ರಂ ಶಕ್ರಸ್ಯ ದುರ್ಲಭಂ ಅಂತ ಹೇಳದ ಹಾಗೆ ಮಜ್ಜಿಗೆ ಅದು ದೇವೇಂದ್ರನಿಗೂ ದುರ್ಲಭವಾಗಿರುವಂಥದ್ದು, ಅಷ್ಟು ಅದಕ್ಕೆ ಮಹತ್ವವನ್ನು ಕೊಟ್ಟಿದ್ದಾರೆ. ಮಜ್ಜಿಗೆಯನ್ನ ಸ್ವೀಕಾರ ಮಾಡಬೇಕು. ಇದಾದ ಮೇಲೆ ಒಂದು ಶ್ಲೋಕವನ್ನ ಹೇಳಬೇಕು, ಬಹಳ ಅತ್ಯಂತ ಅವಶ್ಯಕವಾಗಿರುವಂಥದ್ದು. ಆ ಶ್ಲೋಕದ ಅರ್ಥವನ್ನು ಇವತ್ತು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಊಟ ಆದ ಮೇಲೆ ಕೈಕಾಲು ಮುಖಗಳನ್ನ ಚೆನ್ನಾಗಿ ತೊಳೆದು ಎರಡು ಅಥವಾ ನಾಲ್ಕು ಬಾರಿ ಶುದ್ಧವಾದ ಆಚಮನವನ್ನ ಮಾಡಿ ಒಮ್ಮೆ ತೀರ್ಥ ಸ್ವೀಕಾರವನ್ನ ಮಾಡಿ ಅಂಗುಷ್ಟದ ತುದಿಯ ನೀರನ್ನ ಎರಡೂ ಕಣ್ಣುಗಳಿಗೆ ತಾಗಿಸಿಕೊಳ್ಳಬೇಕಂತ ಆ ಸಂದರ್ಭದಲ್ಲಿ ಈ ಶ್ಲೋಕವನ್ನ ಹೇಳಬೇಕು. ಬಹಳ ಜನ ವಿದ್ವಾಂಸರು ಜ್ಞಾನಿಗಳು ಒಳ್ಳೆಯ ಅನುಸಂಧಾನ ಉಳ್ಳಂಥವ್ರು ಈ ಶ್ಲೋಕವನ್ನ ಹೇಳುತ್ತಾರೆ. ಅವರಿಂದ ಕೇಳಿ ನಾವು ಅನುಸಂಧಾನವನ್ನು ಮಾಡಬೇಕು. ಶರ್ಯಾತೀಂಚ ಸುಕನ್ಯಾಂಚ ಚವನಂ ಚೇಂದ್ರಮಶ್ವಿನೋ ಭೋಜನಾಂತೇ ಸ್ಮರನ್ ಅಕ್ಷೋ ಅಕ್ಷ್ಣೋಹೋ ಅಂಗ ಅಂಗ ಅಂಗುಷ್ಟಾಗ್ರಾಂಬು ನಿಕ್ಷಿಪೇ. ಬಹಳ ಸುಂದರವಾಗಿರುವಂತಹ ಶ್ಲೋಕ. ಇದನ್ಯಾರು ಈ ರೀತಿ ಹೆಬ್ಬೆಟ್ಟಿನಿಂದ ಕಣ್ಣಿಗೆ ಹಚ್ಚಿಕೊಂತಾರೋ ನೀರನ್ನ, ಅವರ ಕಣ್ಣುಗಳು ತಸ್ಯ ಚಕ್ಷುರ್ ನಶ್ಯತಿ ಅಂದ್ರೆ
ಆ ತಸ್ಯ ಚಕ್ಷುರ್ನ ನಶ್ಯತಿ ಅಂದ್ರೆ ಕಣ್ಣುಗಳಿಗೆ ಏನು ತೊಂದರೆ ಆಗೋದಿಲ್ಲ, ಅಷ್ಟು ಚೆನ್ನಾಗಿ ಕಣ್ಣು ಅವರದ್ದು ಇರ್ತದೆ ಜೀವನ ಪರ್ಯಂತರವಾಗಿ. ಯಾಕೆ ಈ ಕಥೆಯನ್ನು ಹೇಳ್ರಿ, ಅದರ ಉದ್ದೇಶ ಏನು, ಈ ಶ್ಲೋಕವನ್ನು ಯಾಕೆ ಹೇಳ್ತಾ ಇದ್ದೀರಿ ಅಂತ ಪ್ರಶ್ನೆಯನ್ನು ಮಾಡಿಕೊಂಡ್ರೆ, ಈ ಐದು ಜನ ಇದ್ದಾರಲ್ಲ ಚವನನಿಗೆ, ಚವನ ಮಹರ್ಷಿಗೆ ಕಣ್ಣು ಹೋಗಿ ಮತ್ತೆ ಕಣ್ಣು ಬಂದಿರೋಂಥ ಕಥೆ ಈ ಶ್ಲೋಕದಲ್ಲಿ ಅಡಗಿರುವಂಥದ್ದು. ಆ ಕಥೆಯ ಅನುಸಂಧಾನವನ್ನ ಇವತ್ತು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಚವನನ ಅಂತನ್ನುವಂತಹ ಋಷಿಯ ಒಂದು ಅತ್ಯದ್ಭುತವಾದ ಮಹಿಮೆಯನ್ನು ನಡೆಸ್ತಾರೆ. ಭೃಗು ಋಷಿಯ ಮಗ ಚವನ. ಚವನ ಅಂದ್ರೆ ಯಾರು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಭೃಗು ಋಷಿ ಮಹಾಜ್ಞಾನಿಗಳಾಗಿರುವಂತಹ ಶಪಾನುಗ್ರಹ ಶಕ್ತನಾಗಿರುವಂತಹ ಭೃಗು ಋಷಿಗಳ ಮಗ ಚವನ. ಉಗ್ರ ತಪಸ್ವಿ ಆಗಿರುವಂಥವನು, ತಪೋನಿರತನಾಗಿರುವಂತಹ ಆ ವ್ಯಕ್ತಿಯ ಆ ಜ್ಞಾನಿಯ ಮೇಲೆ ಹುತ್ತ ಬೆಳೆದಿದೆ. ಅಂದ್ರೆ ಅಷ್ಟು ಘನಘೋರವಾಗಿ ತಪಸ್ಸನ್ನು ಮಾಡ್ತಾ ಇದ್ದಾನೆ. ಹುತ್ತದಿಂದ ಮುಚ್ಚಿದಂತಹ ಚವನನ ತೇಜಸ್ಸಿನಿಂದ ಅವನ ಕಣ್ಣುಗಳು ಮಾತ್ರ, ಆ ಏನು ಹುತ್ತ ಇದೆ ಅಲ್ಲ, ಆ ಹುತ್ತದಿಂದ ಹೊರಗಡೆ ಕಾಣಿಸ್ತಾ ಇದ್ದಾವ. ಒಂದ್ ದಿವಸ ಮಹಾಜ್ಞಾನಿ ತಪಸ್ ಮಾಡ್ತಾ ಇದ್ದಾರೆ, ಮೇಲೆಲ್ಲ ಹುತ್ತ ಬೆಳೆದು ಬಿಟ್ಟಿದೆ, ಕಣ್ಣು ಮಾತ್ರ ಜ್ಞಾನ ಜ್ಯೋತಿ ಹೊರಗಡೆ ಕಾಣಿಸ್ತಾ ಇದೆ. ಒಂದಿನ ಏನಾಯಿತು, ಇಕ್ಷ್ವಾಕು ಸುತ ಶರ್ಯಾತಿ ಬೇಟೆಗಾಗಿ ಅದೇ ಕಾಡಿಗೆ ಬಂದಿದ್ದಾನೆ. ಅವನೊಂದಿಗೆ ಸುಕನ್ಯೆ ಆಗಿರುವಂತಹ ಕುವರಿ ಅವಳು ಬಂದಿದ್ದಾಳೆ. ಮಧ್ಯಾಹ್ನದ ಉರಿಬಿಸಿಲು, ಎಲ್ಲರೂ ಪಾಪ ಅಲ್ಲಿ ವಿಶ್ರಾಂತಿಯನ್ನು ಸ್ವೀಕಾರ ಮಾಡೋಣ ಅಂತ ಹೇಳಿ ಸ್ವಲ್ಪ ಹೊತ್ತು ಕಳೆದು ಹೋಗೋಣ ಅಂತ ಎಲ್ಲ ಕೂತಿದ್ದಾರೆ. ಸುಕನ್ಯೆ ಮಗಳು ಅವಳು ಆ ಎಲ್ಲ ಕಾಡನ್ನು ನೋಡೋಣ ಅಂತ ಹೊರಗಡೆ ಬಂದಿದ್ದಾಳೆ. ಒಂದ್ಸಾರೆ ಅಲ್ಲೇ ಬರ್ತಾ ಹುತ್ತ ಕಂಡಿದೆ. ಆ ಹುತ್ತದ ಮಧ್ಯದಲ್ಲಿ ಹೊಳೆಯುವಂತಹ ಎರಡು ಕಣ್ಣುಗಳು ಕಂಡಿದ್ದಾವೆ, ರತ್ನಗಳು ಇವು ಅಂತ ಅವಳು ತಿಳಿದುಕೊಂಡು ಪ್ರಮಾದಿಂದ ಆ ರತ್ನಗಳನ್ನ ಏನಾದರೂ ಮಾಡಿ ತೆಗೆದುಕೊಳ್ಳಬೇಕು ಅಂತ ಹೇಳಿ ಅವಳೇನ್ ಮಾಡಿದ್ದಾಳೆ, ಚುಚ್ಚಿದ್ದಾಳೆ. ಆ ಸಂದರ್ಭದಲ್ಲಿ ರಕ್ತ ಬಂದಿದೆ, ಚವನ ಕುರುಡನಾಗಿದ್ದಾನೆ, ಜೋರಾಗಿ ಕೂಗಿತ್ತು ಪಾಪ, ಗೊತ್ತಾಗಿಲ್ಲ ಅವಳಿಗೆ ಪಾಪ ಕೂಗಿದ್ದಾಳೆ. ಅಷ್ಟೊತ್ತಿಗೆ ಅಪ್ಪನ ಹತ್ರ ಬಂದು ರಾಜ ಶರ್ಯಾತಿಗೆ ಇದ್ದಕ್ಕಿದ್ದ ಹಾಗೆ ಜ್ವರ ಬಂದಿದೆ. ಅಲ್ಲಿರುವಂತಹ ಸಹಚರರಿಗೆಲ್ಲರಿಗೂ ನವದ್ವಾರದಲ್ಲಿ ಉರಿ ಪ್ರಾರಂಭ ಆಗಿದೆ. ಪ್ರೀತಿಯ ಕುವರಿ ಮಾಡಿರುವಂತಹ ಪ್ರಮಾದದಿಂದ ಘಟಿಸಿರುವಂತಹ ಅನರ್ಥ ಇದು ಅಂದ್ರೆ, ತಿಳಿಯದೇ ಮಾಡಿದ್ರೂ ಅದು ಫಲ ಬಂದೇ ಬರ್ತದೆ, ಬಿಡೋದಿಲ್ಲ, ಅದಕ್ಕೆ ಎಚ್ಚರಿಕೆಯಿಂದ ಇರಬೇಕು ಅಂತ ಶಾಸ್ತ್ರ ಹೇಳ್ತದೆ. ರಾಜ ಏನ್ ಮಾಡದ, ಶರ್ಯಾತಿ ಚವನನ ಆಶ್ರಮಕ್ಕೆ ಹೋಗಿದ್ದಾನೆ. ಚವನನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡದ. ಹೋದ ಕಣ್ಣಿನ ಸ್ಥಾನಕ್ಕೆ ಕಣ್ಣಂತೂ ಹೋಗ್ಬಿಟ್ಟಿದೆ, ಏನ್ ಮಾಡಬೇಕು, ಕ್ಷಮಾ ಮಾಡಿ ನಮ್ಮ ಕನ್ಯೆಯನ್ನ, ಸುಕನ್ಯೆಯನ್ನೇ ನಿಮಗೆ ಧಾರೆ ಎರೆದು ಕೊಡ್ತೇನಿ. ಹಣ್ಣು ಹಣ್ಣು ಮುದುಕನಾಗಿರುವಂತಹ ಚವನ, 16 ವರ್ಷದ ತರುಣಿ ಈ ಸುಕನ್ಯೆ, ಅವಳನ್ನ ಕೊಟ್ಟು ವಿವಾಹವನ್ನು ಮಾಡಿದ್ದಾನೆ. ಅರಮನೆಯ ವೈಭವೋಪೇತವಾಗಿರುವಂತಹ ಸುಖದಲ್ಲಿ ಬೆಳೆದಂಥವಳು ಈ ಸುಕನ್ಯೆ. ಪಾಪ ಕಾಡಿನಲ್ಲಿ ಕಲ್ಲು ಮುಳ್ಳು ಗಳಿಂದ ಕೂಡಿರುವಂಥದ್ದು, ಹೂವು ಹಣ್ಣುಗಳನ್ನ ಸಿದ್ಧಗೊಳಿಸ್ತಾಳೆ. ಆ ಋಷಿಗೆ ಬೇಕಾಗಿರುವಂತಹ ಎಲ್ಲ ಪದಾರ್ಥಗಳನ್ನ ಅಂದ್ರೆ ಗಂಡನಿಗೆ ಬೇಕಾಗಿರುವಂತಹ ಎಲ್ಲ ಪದಾರ್ಥಗಳನ್ನು ತಂದುಕೊಡ್ತಾಳೆ. ಅವನಿಗೆ ಬೇಕಾಗಿರುವಂತಹ ಸ್ನಾನ ಆಮೇಲೆ ಪಾನ ಅದರಲ್ಲಿ ಸಹಕಾರವನ್ನು ಮಾಡ್ತಾಳೆ. ಇದನ್ನ ನೋಡಿ ಅಂದ್ರೆ ಅವಳ ತಾಳ್ಮೆ ನೋಡಿ ಎಷ್ಟಿದೆ. ಅರಮನೆಯಲ್ಲಿ ಬೆಳೆದಿರುವಂತಹ ಕನ್ಯೆ ಕಾಡಿಗೆ ಬಂದು ಆ ಪತಿಯ ಸೇವೆಯನ್ನು ಮಾಡಿದ್ದಾಳೆ. ಚವನ ಋಷಿ ಅವಳ ಸೇವೆಯನ್ನು ನೋಡಿ ಬಹಳ ಸಂತೋಷ ಪಟ್ಟಿದ್ದಾರೆ. ಒಂದ್ ದಿವಸ ಅಶ್ವಿನಿ ದೇವತೆಗಳನ್ನ ಧ್ಯಾನ ಮಾಡಿದ್ದಾರೆ ಚವನ ಋಷಿಗಳು. ನಾಸತ್ಯ ದ್ರಸುರು ಅಂತ ಪ್ರಖ್ಯಾತರಾಗಿರುವಂಥವ್ರು, ದೇವವೈದ್ಯರಾಗಿರುವಂಥವ್ರು ಪ್ರತ್ಯಕ್ಷರಾದರು. ಏನ್ ಬೇಕು ನಿಮಗೆ ಅಂತ ಕೇಳಿದಾಗ, ನನಗೆ ಒಂದು ಕಣ್ಣು ಬೇಕು, ಜೊತೆಗೆ ನನ್ನ ಜರ್ಜರಿತವಾಗಿರುವಂತಹ ಶರೀರ ಹೋಗಿ ಯೌವನ ನನಗೆ ಬರಬೇಕು. ಹೌದು ನಿಮಗೆ ನಾನು ಅದನ್ನೆಲ್ಲ ಕೊಡ್ತೀವಿ, ಮತ್ತೆ ನಮಗೇನ್ ಮಾಡ್ತೀರಿ ನೀವು ಅಂತ ಅಶ್ವಿನಿ ದೇವತೆಗಳು. ಅದಕ್ಕೆ ಪ್ರತಿಯಾಗಿ
ನಿಮಗೆ ಸೋಮಯಾಗದಲ್ಲಿ ಇಂದ್ರಾದಿಗಳ ಒಡನೆ ಆಹುತಿ ಸುಗುವಂತೆ ಮಾಡ್ತೀನಿ ಅಂತ ಹೇಳಿ ಚಮನ ಋಷಿಗಳು ಹೇಳಿದ್ದಾರೆ. ವೈದ್ಯರು ಅಂದ್ರೆ ಕೇಳಬೇಕಾ, ಅತ್ಯದ್ಭುತವಾದ ಒಂದು ಸಾಮರ್ಥ್ಯ. ಲೋಕದಲ್ಲಿ ನಾವು ನೋಡುವಂತಹ ವೈದ್ಯರೇ ಎಷ್ಟು ಬುದ್ಧಿವಂತರಾಗಿರ್ತಾರೆ, ಎಷ್ಟು ವಿದ್ಯಾವಂತರಾಗಿರ್ತಾರೆ, ಅವರ ದೃಷ್ಟಿಯಿಂದ ಎಷ್ಟೋ ರೋಗಗಳು ಪರಿಹಾರ ಆಗ್ತವೆ. ಒಂದ್ಸಾರಿ ಅವರನ್ನು ನೋಡ್ಕೊಂಬಂದ್ರೆ ಸಾಕು, ನಾವು ಲೋಕದಲ್ಲಿ ಕಾಣ್ತೀವಿ. ಅಂಥದ್ರಲ್ಲಿ ಈ ಚವನ ಋಷಿಗಳು ಹೇಳಿ ಕೇಳಿ ಕೇಳಬೇಕಾ, ಆ ದೇವವೈದ್ಯರಾಗಿರುವಂತಹ ಅಶ್ವಿನಿ ದೇವತೆಗಳಿಗೆ ಸೋಮಾಹುತಿ ಇರಲಿಲ್ಲ. ಅದು ಸಿಗುವಂತಹ ಸದವಕಾಶ ಬರಿಗೆ ಬಂದಿದೆ. ಅಶ್ವಿನಿ ದೇವತೆಗಳು ಹಲವು ವೃಕ್ಷಗಳಿಂದ ಮಾಡಿದ ಆ ವೃಕ್ಷದ ರಸಗಳಿಂದ ಮಾಡಿರುವಂತಹ ಒಂದು ಮಡುವನ್ನ ತಯಾರು ಮಾಡಿದ್ದಾರೆ. ಚವನರು ಕೈ ಹಿಡಿದು ಆ ರಸಾಯನದಲ್ಲಿ ಮುಳುಗಿಸಿದ್ದಾರೆ ಅವರನ್ನು. ಆ ಮುಳುಗಿಸಿದ ತಕ್ಷಣನೇ ಎದುರು ಒಳ್ಳೆಯ ಸ್ಫುರದ್ರೂಪ ಬಂದ್ಬಿಟ್ಟಿದೆ. ಯಾರಿಗೆ? ಚವನ ಋಷಿಗಳಿಗೆ. ದೃಷ್ಟಿ ಸರಿ ಹೋಗಿದೆ. ಪತಿ ಸೇವೆಯಿಂದ ಬಳಲಿ ಸಣಗಳಾಗಿದ್ಲು, ತಳ್ಳಗಾಗ್ಬಿಟ್ಟಿದ್ಲು. ಯಾರು? ಆ ಸುಗನ್ಯೇ. ಆ ಮೋಹಕ ರೂಪವನ್ನ ಮೊದಲ ಬಾರಿ ಕಂಡಿದ್ದಾನೆ ಚವನ. ಅಷ್ಟರ ಮಟ್ಟಿಗೆ ಬದಲಾಗ್ಬಿಟ್ಟಿದೆ ಚವನನ ರೂಪ. ಈಗ ಚವನ ಮತ್ತು ಆ ಸುಗನ್ಯೆಯ ಒಂದು ಸುಖಿ ಸಂಸಾರ. ಒಂದು ದಿವಸ ರಾಜ ಶರ್ಯಾತಿ ಮಗಳನ್ನ ಕಾಣ್ಲಿಕ್ಕೆ ಅಂತ ಬಂದ. ಮಗಳನ್ನ ನೋಡ್ದ. ನೋಡಂತ ಸಂದರ್ಭದಲ್ಲಿ ಆ ವಯಸ್ಸಾಗಿರುವಂತಹ ಚವನೆಯಲ್ಲಿ, ಯೌವನದಿಂದ ಕೂಡಿರುವಂತಹ ಚವನೆಯಲ್ಲಿ ಬಹಳ ಆಶ್ಚರ್ಯ ಆಗ್ಬಿಡ್ತು. ಅಂದ್ರೆ ತಪಸ್ಸಿನ ಒಂದು ಶಕ್ತಿ ಎಷ್ಟು, ಮಹಿಮೆ ಎಷ್ಟು ಅಂತ ಆ ಶರ್ಯಾತಿ ನೋಡಿದ್ದಾನೆ. ಬಹಳ ಸಂತೋಷ ಆಯ್ತು. ಅಳಿಯನಾಗಿರುವಂತಹ ಚವನನ ನಿರ್ದೇಶನದಂತೆ ಶರ್ಯಾತಿ ಸೋಮಯಾಗವನ್ನು ಆರಂಭಿಸಿದ್ದಾನೆ. ಚವನ ಇಂದ್ರಾದಿಗಳಿಗೆ ಆಹುತಿಯನ್ನ ಕೊಟ್ಟ ಮೇಲೆ ಅಶ್ವಿನಿ ದೇವತೆಗಳಿಗೆ ಸೋಮದ ಆಹುತಿಯನ್ನ ನೀಡಿದ್ದಾರೆ. ಇದರಿಂದ ಇಂದ್ರದೇವರಿಗೆ ಸಹನೆ ಆಗಲಿಲ್ಲ. ನಮ್ಮ ಪಂಕ್ತಿಯಲ್ಲಿ ವೈದ್ಯರಿಗೆ ಸ್ಥಾನಮಾನ ಸಲ್ಲದು ಅಂತ ಹೇಳಿ ಆಕ್ಷೇಪವನ್ನು ಮಾಡಿದ್ದಾನೆ. ಮಾತು ಮಾತಿಗೆ ಬೆಳೆಯುವಂಥದ್ದು. ಚವನ ಋಷಿ ಬಿಡಲಿಲ್ಲ. ಬಹಳ ಗಟ್ಟಿಯಾಗಿ ವಾದವನ್ನು ಮಾಡಿದ್ದಾರೆ. ಆಹುತಿಯನ್ನ ಕೊಟ್ಟೇ ತೀರ್ತೀನಿ ನಾನು ಅಂತ ಹೇಳಿ ಸಿಡುಕಿದ್ದಾನೆ. ಇಂದ್ರ ಕತ್ತರಿಸೇ ಬಿಡ್ತೀನಿ ಅಂತ ಹೊರಟ. ಚವನ ಋಷಿಗಳು ಉಚ್ಚರಿಸಿರುವಂತಹ ಸ್ತಂಭನ ಮಂತ್ರದಿಂದ ಇಂದ್ರ ಸ್ತಂಭೀಭೂತನಾಗಿ ಹೋಗಿದ್ದಾನೆ. ಅಲುಗಾಡದ ಸ್ಥಿತಿ ಇಂದ್ರದೇವರಿಗೆ ಬಂದಿದೆ. ದೇವತೆಗಳೆಲ್ಲ ಮರುಗಿದ್ರು. ಮತ್ತೆ ಚವನ ಋಷಿಗಳನ್ನ ಪ್ರಾರ್ಥನೆ ಮಾಡಿದ್ರು, ಹಂಗೆಲ್ಲ ಮಾಡಬೇಡಿ, ದಯವಿಟ್ಟು ಅನುಗ್ರಹ ಮಾಡಿ. ಅಶ್ವಿನಿ ದೇವತೆಗಳ ಒಂದು ಬಲದಿಂದ ಮತ್ತು ವಿಶೇಷವಾಗಿ ಚವನ ಋಷಿಗಳ ಒಂದು ತಪೋಬಲದಿಂದ ದೇವತೆಗಳಿಗೆ ಸೋಮಯಾಗದಲ್ಲಿ ಆ ಪಾಲನ್ನ ಕೊಟ್ಟಿದ್ದಾರೆ. ಇದೆಲ್ಲ ಭಗವಂತ ಮಾಡುವಂತಹ ಒಂದು ನಾಟಕ. ಇಂದ್ರದೇವರ ಮಹಾಮಹಿಮೆ ಅತ್ಯದ್ಭುತವಾಗಿರುವಂಥದ್ದು. ಚವನ ಋಷಿಗಳಿಗೆ ಕೀರ್ತಿ ಬರಬೇಕು, ಅಶ್ವಿನಿ ದೇವತೆಗಳ ಮಹತ್ವ ಜಗತ್ತಿಗೆ ಗೊತ್ತಾಗಬೇಕು ಅಂತ ಹೇಳಿ ಭಗವಂತ ಮಾಡಿಸಿರುವಂಥದ್ದು. ಈ ಕಥೆಯನ್ನ ಪೂರ್ಣವಾಗಿ ಈ ಶ್ಲೋಕದಲ್ಲಿ ಇಟ್ಟಿದ್ದಾರೆ. ಈ ಕಥೆಯನ್ನ ಸ್ಮರಣೆ ಮಾಡಬೇಕು ಭೋಜನಾಂತರದಲ್ಲಿ. ಆ ಮಾಡಿ ಕಣ್ಣಿಗೆ ನೀರನ್ನು ಹಚ್ಕೊಳ್ಬೇಕಪ್ಪ. ಇದರಿಂದ ಬಹಳ ಮನುಷ್ಯ ಒಳ್ಳೆಯ ಉತ್ತಮ ಸ್ಥಿತಿಯನ್ನ ಪಡಿತಾನಪ್ಪ. ಆಹಾರ ನಮಗೆ ಬಹಳ ಮಹತ್ವವಾಗಿರುವಂಥದ್ದು. ಆಹಾರ ನಾವು ಸ್ವೀಕಾರ ಮಾಡಬೇಕಾದ್ರೆ ಬಹಳ ಬಹಳ ಎಚ್ಚರಿಕೆಯಿಂದ ಸ್ವೀಕಾರ ಮಾಡಬೇಕು. ನಾವು ಊಟ ಮಾಡುವಂತ ಆಹಾರ ಇದೆ ಅಲ್ಲ, ಅದು ನಮ್ಮ ಮನಸ್ಸಾಗಿ ಪರಿವರ್ತನೆ ಆಗುವಂಥದ್ದು. ಸಾಮಾನ್ಯವಾಗಿ ಹಿರಿಯರಿಂದ ನಾನು ಕೇಳಿರುವಂಥದ್ದು, ಒಬ್ಬ ಯಾತ್ರಾರ್ಥಿ ಸದಾಚಾರ ನಿಷ್ಠನಾಗಿರುವಂಥವನು ಗೃಹಸ್ಥ, ಒಬ್ಬನ ಮನೆಯಲ್ಲಿ ಊಟಕ್ಕೆ ಕುಳಿತ. ಆ ಸಂದರ್ಭದಲ್ಲಿ ಅವರಿಗೇನು ಅನ್ನ ಬಡಿಸ್ತಾ ಇದ್ದಾರಲ್ಲ, ಅದು ಕದ್ದು ತಂದಿರುವಂತಹ ಅಕ್ಕಿಯಿಂದ ಮಾಡಿರುವಂತಹ ಅನ್ನ ಅದು. ಆಯ್ತು, ಊಟ ಆಯ್ತು. ಅವನಿಗೆ ಕದ್ದಿದ್ದು ಅಂತ ಗೊತ್ತಿಲ್ಲ ಪಾಪ ಯಾತ್ರಾರ್ಥಿಗೆ. ಊಟವನ್ನ ಮಾಡ್ದ. ಊಟ ಮಾಡಿ ಯಾತ್ರಾರ್ಥಿ ಸ್ವಚ್ಛ ಮನಸ್ಸಿನಿಂದ ಇದ್ರೂ ಅನ್ನದ ದೋಷ ಅವನಿಗೆ ತಟ್ಟಿದೆ. ಮಧ್ಯರಾತ್ರಿ ಕಳೀತು. ಮಧ್ಯರಾತ್ರಿ ಆದ ಮೇಲೆ ಒಳ್ಳೆಯ ಹಾಲು ಕೊಡುವಂತಹ ಆಕಳನ್ನ ನೋಡ್ದ. ಯಾರು? ಯಾತ್ರಾರ್ಥಿ. ಅದನ್ನ
ತೆಗೆದುಕೊಂಡು ರಾತ್ರಿ ಹೊರಟೇ ಬಿಟ್ಟ. ಅನ್ನದ ಪ್ರಭಾವ, ಅನ್ನದ ದೋಷ. ಬೆಳಗ್ಗೆ ಶೌಚಕರ್ಮವನ್ನ ಮುಗಿಸಿದ ಮೇಲೆ ಆ ಅನ್ನ ಹೊರಗಡೆ ಬಂದಿದೆ, ಶುದ್ಧನಾಗಿದ್ದಾನೆ. ಇದ್ದಕ್ಕಿದ್ದ ಹಾಗೆ ಅಪರಾಧಿ ಮನೋಭಾವನೆ ಅವನಲ್ಲಿ ಬಂದಿದೆ, ಪಶ್ಚಾತ್ತಾಪ ಪಟ್ಟ. ಅಲ್ಲ, ನಾನು ಯಾತ್ರಾರ್ಥಿ, ಕಳ್ಳತನ ಮಾಡುವಂಥವನಲ್ಲ, ನನಗೆ ಈ ಆಕಳನ್ನ ಕದಿಯೋಂಥ ಬುದ್ಧಿ ಯಾಕೆ ಬಂತು ಅಂತ ಮನಸ್ಸಿನಲ್ಲೇ ಪಾಪ ಪಶ್ಚಾತ್ತಾಪ ಪಟ್ಟ. ಮತ್ತೆ ಯಾತ್ರಾರ್ಥಿ ತಾನು ಯಾವ ಮನೆಯಲ್ಲಿದ್ನೋ ಆ ಮನೆಗೆ ತಿರುಗಿ ಹೋಗಿ ಆ ಗೃಹಸ್ಥನಲ್ಲಿ ಕ್ಷಮಾ ಬೇಡದ, ನನ್ನ ತಪ್ಪಾಗಿದೆ, ಈ ಆಕಳನ್ನು ತೆಗೆದುಕೊಳ್ಳ್ರಿ. ಅದಾದ ಮೇಲೆ ಆ ಯಾತ್ರಾರ್ಥಿ ಆ ಮನೆ ಯಜಮಾನನಿಗೆ ಕೇಳಿದ್ನಂತೆ, ಅಲ್ಲ, ನೀವು ನನಗೆ ನಿನ್ನೆ ರಾತ್ರಿ ಊಟವನ್ನ ಹಾಕಿದ್ರಲ್ಲ, ಅದನ್ನ ಎಲ್ಲಿಂದ ತಂದಿದ್ರಿ ಆ ಅಕ್ಕಿಯನ್ನ? ನನಗೆ ಹೇಳಲೇಬೇಕು ನೀವು ಪ್ರಾಮಾಣಿಕವಾಗಿ ಅಂತ ಕೇಳಿದಾಗ, ಆಗ ಅವನು ಹೇಳಿದ್ನಂತೆ, ಅಕ್ಕಿ ಮನೆಯಲ್ಲಿ ಇರಲಿಲ್ಲ, ಆಳಿನ ಮೂಲಕ ಅಂಗಡಿಯಿಂದ ತರಿಸಿದ್ದಾಳೆ. ಆ ಆಳು ಅದನ್ನ ಕದ್ದು ತಂದಿದ್ದ, ಹಣವನ್ನ ಕೊಟ್ಟು ತಂದಿರಲಿಲ್ಲ, ಕದ್ದು ತಂದಿದ್ದ. ದುಷ್ಟ ಅನ್ನ ದುಷ್ಟ ಬುದ್ಧಿಯನ್ನ ತಂದುಕೊಡುವಂಥದ್ದು, ಮನಸ್ಸನ್ನ ಕೆಡಿಸೋಂಥದ್ದು. ಹಾಗಾಗಿ ಅನ್ನ, ಊಟ ಮಾಡುವಂತಹ ಅನ್ನ ಇದೆ ಅಲ್ಲ, ಅದು ಬಹಳ ಶುದ್ಧವಾಗಿರಬೇಕು. ಮನಸ್ಸನ್ನ ಪರಿವರ್ತನೆ ಮಾಡುವಂತಹ ಶಕ್ತಿ ಆ ಅನ್ನಕ್ಕಿದೆ. ಹಾಗಾಗಿ ಭೋಜನ ಮಾಡುವಂತಹ ಸಂದರ್ಭದಲ್ಲಿ ನಾವು ಶುದ್ಧವಾಗಿರುವಂತಹ ದೇವರಿಗೆ ನೈವೇದ್ಯ ಮಾಡಿರುವಂತಹ ಅನ್ನವನ್ನ ಮಾತ್ರ ಸ್ವೀಕಾರ ಮಾಡಬೇಕೇ ಹೊರತು ಅಶುದ್ಧವಾಗಿರುವಂತಹ ಆಹಾರವನ್ನ ನಾವು ಸ್ವೀಕಾರವನ್ನ ಮಾಡಬಾರದು.